ಈಗ ನಮ್ಮ ರೈತರು ಸುಮಾರು ಇದೊಂದು ಫ್ಲ್ಯಾಟ್ ಒಂದು 3.5-4 ಎಕರೆ ಮಾಡಿದ್ದಾರೆ. ಇದು ಬಂದು ಪಾವಗಡ ತಾಲೂಕು ಪಣಸಂದ್ರ ಹಳ್ಳಿ. ಇದು ಇಲ್ಲಿ ನಮ್ಮ ರೈತರು ಈಶಾ ಅಗ್ರಿ ಸೀಡ್ಸ್ ಕಂಪ್ನಿಯ ಜಯಹೊ ಅಂತ ಹೇಳಿ ನಾಟಿ ಮಾಡಿದ್ದಾರೆ. ಈ ಸರೌಂಡಿಂಗ್ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಬಂದಿದೆ ಸರ್ ವೆರೈಟಿ ಅಂತೇಳಿ ಪ್ರತಿಯೊಬ್ಬರೂ ಜಯಹೊನೇ ನಾಟಿ ಮಾಡ್ತಿದ್ದಾರೆ. ಫಾರ್ಮರ್ಗೂ ಒಳ್ಳೆ ಕ್ವಾಲಿಟಿ, ಒಳ್ಳೆ ಈಲ್ಡು. ಇದು ಇನ್ನೊಂದು ನಿಮ್ಗೆ ಅಡ್ವಾಂಟೇಜ್ ಏನಂದರೆ ಈ ಕಡೆ ಪಾವಾಡ ತಾಲೂಕಲ್ಲಿ ಮಲ್ಚಿಂಗ್ ಮಾಡಿಲ್ಲ ಅಂದ್ರೂ ತೋಟ ತುಂಬ ಚೆನ್ನಾಗಿದೆ. ಈ ವಿಗಾರಾಗಲಿ ಈಲ್ಡು ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಈ ಇದ್ರ ಬಗ್ಗೆ, ಈ ಕ್ವಾಲಿಟಿ ಬಗ್ಗೆ, ಈಶಾ ಜಯಹೊ ವೆರೈಟಿ ಬಗ್ಗೆ ನಮ್ಮ ಫಾರ್ಮರ್ ಅಂದರೆ ನಮ್ಮ ರೈತರ ಅಂತವರು ನಮ್ಮ ಮನೆಯವ್ರು ಮಾತಾಡ್ತಾರೆ. ಮಾತಾಡಿ ಸರ್, ನಿಮ್ಮ ಹೆಸರು? ಬೊಮ್ಮಾಯಿ. ಬೊಮ್ಮಾಯಿ ಅಂತ. ಸರ್, ಎಷ್ಟು ಎಕರೆ ನಾಟಿ ಮಾಡಿದ್ರೆ ಇದು? ಎರಡೂವರೆಯಿಂದ 3 ಎಕರೆ ಅಂತ. ಮತ್ತೆ ಇದು ನೀವು ನಾಟಿ ಮಾಡಿದಾಗ ಈಗ ಇದು ಯಾವ ಥರ ಇದೆ ಏನು? ಒಂದೇ ಮಗನಿಗೆ ಬಂದ ಕ್ವಾಲಿಟಿ ಚೆನ್ನಾಗಿದೆಯಾ? ಈಲ್ಡು ಗಿಡ ಡೆವಲಪ್ಮೆಂಟ್ ವೈರಸ್ ಕಮ್ಮಿ ಸರ್, ವೈರಸ್ ಕಮ್ಮಿ. ಮತ್ತೆ ಇದೇ ತಳಿಯಿಂದ ತುಂಬಾ ಸುಮಾರು ಒಂದು 3-4 ಕೆಜಿ 5 ಕೆಜಿ ಬೀಜ ಹಾಕಿ ನಮ್ಮ ಈ ಪಾವಾಡ ತಾಲೂಕು ಸರೌಂಡಿಂಗ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ರೈತರಾದಂತ ರಾಮಂಜಿ ಸರ್ ಅವರು. ಇವರು ತುಂಬ ಇಲ್ಲಿ ಹೊಸ ವೆರೈಟಿ ಬಂದಾಗ ನಾವು ಫಸ್ಟ್ ಕೊಟ್ಟಾಗ ಅವ್ರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದ್ರು. ಒಂದು 2-3 ತೋಟ ಬಂದಾಗ ಇವರು ತುಂಬ ಧೈರ್ಯ ಬಂದು ಈಗ ಈಶಾ ಜಯಹೊ ಬಿಟ್ಟು ಬೇರೆ ಯಾವ ತಳಿ ನರ್ಸಿಗಳು ಆಗ್ತಾಯಿಲ್ಲ. ಇವರೊಬ್ಬ ಪ್ರದಾಸು ಸಂಬಂಧವರು ಒಂದು 10 ಜನ ನರ್ಸಿಯವರು ಇದ್ದಾರೆ. ಇವರೆಲ್ಲ ಈಶಾ ಜಯಹೊನೇ ಹಾಕ್ಕೊಡ್ತಾರೆ. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಕ್ವಾಲಿಟಿ ಇದೆ. ನರ್ಸಿ ಓನರ್ ಆದಂಥ ನಮ್ಮ ರಾಮಾಂಜನ್ ಅವರು, ಅವ್ರ ಬಾಯಲ್ಲಿ ಈ ತಳಿಯ ಬಗ್ಗೆ ಸ್ವಲ್ಪ ಒಂದು 2 ಮಾತುಗಳು ಮಾತಾಡೋದು ಕೊಡ್ತಾ ಇದ್ದೀನಿ. ಮಾತಾಡಿ. ಹೇ ಸರ್, ಈಶಾ ಜಯಹೊ ವೆರೈಟಿ ಬಾವು ಒಂದು ಕಾಯಿ ಬಾಗ್ ಗಟ್ಟಿ ಒಂದು